ಏನೊಂದು ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೀತಿರುವಂತಹ ಈ ಸುಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಮೂರನೇ ಬಾರಿಗೆ ಮತ್ತೊಮ್ಮೆ ಮೋದಿ ಸರ್ಕಾರ ಈ ಕೂಗು ಇಡೀ ದೇಶ ಉದ್ದಾಗಲದಲ್ಲಿ ಪ್ರತಿಯೊಬ್ಬ ಭಾರತೀಯನು ಈ ಕೂಗನ್ನು ಕೂಗ್ತಿದ್ದಾನೆ ಇದೇ ದಾರಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಾಗಲಿ ಕೋಲಾರಿನ ಲೋಕಸಭಾ ಕ್ಷೇತ್ರದಲ್ಲೂ ಇದೇ ಕೂಗನ್ನ ಕೂಗ್ತಿದ್ದಾರೆ ಹಾಗಾಗಿ ಈ ದಿಕ್ಕಿನಲ್ಲಿ ನಮ್ಮ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿಗಳಾಗಿರುವಂತಹ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸನ್ಮಾನ್ಯ ಮಲ್ಲೇಶ್ ಬಾಬು ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ಇವರಿಬ್ರು ಗೆಲ್ಸೋ ಮೂಲಕ ಇವರಿಬ್ರು ಗೆಲ್ಸೋ ಮೂಲಕ ನಮ್ಮ ಜಯ ಪ್ರತಿಯೊಬ್ಬ ಕಾರ್ಯಕರ್ತನ ಜಯವನ್ನ ಇವರಿಬ್ರು ಗೆಲ್ಸೋ ಮೂಲಕ ನಾವು ಪಡ್ಕೊಳ್ತೀವಿ ಮತ್ತು ಮೋದಿಯವರ ತಂಡದಲ್ಲಿ ನಮ್ಮ ಈ ಎರಡು ಲೋಕಸಭಾ ಕ್ಷೇತ್ರದಿಂದನೂ ನಮ್ಮ ಸದಸ್ಯರು ನಮ್ಮ ಲೋಕಸಭಾ ಸದಸ್ಯರು ಇರಬೇಕು ಆಗ ಮಾತ್ರ ನಿಜಕ್ಕೂ ನಾವು ಹೆಮ್ಮೆ ಪಡುವಂಥದ್ದಾಗತ್ತೆ ನಮಗೆ ಸಮಾಧಾನ ಸಿಗುವಂಥದ್ದಾಗತ್ತೆ ನಮ್ಮ ದೇಶದ ಅಭಿವೃದ್ಧಿಗೆ ನಮ್ಮ ದೇಶದ ಏನೊಂದು ಸುರಕ್ಷತೆಗೆ ನಮ್ಮ ದೇಶದ ಪ್ರಗತಿಗೆ ನಮ್ಮ ದೇಶದ ಸಂಸ್ಕೃತಿಯನ್ನ ಕಾಪಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸೌಕರ್ಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಮೋದಿಯವರ ಕೈ ಬಲಪಡಿಸಬೇಕು ಅದು ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿದೆ ಮೋದಿಯ ಹೆಸರನ್ನ ಜಪಿಸುವಂತವರು ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಮೋದಿ ಅವರ ಹೆಸರನ್ನ ಜಪಿಸುವಂತ ವ್ಯಕ್ತಿಗಳೇ ನಾವು ಪ್ರತಿನಿತ್ಯ ಪ್ರತಿ ಕ್ಷಣನೂ ಅವ್ರ ಬಗ್ಗೆನೆ ಮಾತಾಡ್ತಿರ್ತೀವಿ ಆದರೆ ನಮಗೂ ಉಳಿದಿರೋದು ಇನ್ನು ಉಳಿದಿರೋದು ಒಂದೇ ವಾರ ಒಂದು ವಾರನೂ ಇಲ್ಲ ಒಂದ್ ವಾರನೂ ಇಲ್ಲ ಆರು ದಿನ ಕಾಲ ಇದೆ ಈ ಆರು ದಿನದಲ್ಲಿ ಯಾವ ಒಂದು ಸಮಯವನ್ನು ವ್ಯರ್ಥ ಮಾಡದೆ ಇವನ್ ಸರಿ ಇಲ್ಲ ಅವನ್ ಸರಿ ಇಲ್ಲ ಈ ಕಾರಣ ಆ ಕಾರಣವನ್ನು ಕೊಡ್ಲಿಕ್ಕೆ ಆಗಲ್ಲ ಇರೋದು ಒಂದೇ ಕಾರಣ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥದ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರೂ ಹೇಳಬೇಕು ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಅಂತ ಹಾಗಾಗಿ ಆತ್ಮೀಯರೇ ನೀವು ನೋಡಿದೀರ ಕಾಂಗ್ರೆಸ್ ಪಕ್ಷ ಇವತ್ತು ಅವರು ಅಪ್ರಸ್ತುತ ಅವರಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಏನೇನೂ ಪ್ರಯೋಜನ ಇಲ್ಲ ಅವ್ರಿಗೆ ಅಧಿಕೃತವಾಗಿ ಪ್ರತಿಪಕ್ಷದ ಸ್ಥಾನನೂ ಸಿಗಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ ಗೊತ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಾಗಲಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆನಲ್ಲಾಗಲಿ ಅಧಿಕೃತವಾಗಿ ಪ್ರತಿಪಕ್ಷದ ಸ್ಥಾನನೂ ಸಿಕ್ಕಿಲ್ಲ ಅವರಿಗೆ ಹಾಗಾಗಿ ಕಾಂಗ್ರೆಸ್ ಅಪ್ರಸ್ತುತ ಆದ ಲೆಕ್ಕಕ್ಕೆ ಇಲ್ಲ ಇದು ನಡೀತಿರೋದು ದೇಶದ ಚುನಾವಣೆ ದೇಶದ ಅಭಿವೃದ್ಧಿಗಾಗಿ ನಡೀತಿರುವಂತಹ ಚುನಾವಣೆ ನಮ್ಮೆಲ್ಲರ ಒಳ್ಳೆ ಭವಿಷ್ಯಕ್ಕಾಗಿ ನಡೀತಿರುವಂತಹ ಚುನಾವಣೆ ಹಾಗಾಗಿ ನಾವು ಮೈವರಿಬಾರದು ನಡೀತಿರುವಂಥದ್ದು ದೇಶದ ಚುನಾವಣೆಯನ್ನ ನಾವು ಪ್ರತಿಯೊಬ್ಬರಿಗೂ ತಿಳಿಸುವಂತ ಕೆಲಸ ಆಗಬೇಕು ಈಗ ತಮ್ಮನ್ನ ತಮ್ಮದೆಲ್ಲ ಉದ್ದೇಶಿಸಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊತೀನಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ